ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ಹರ್ಷ ಅವರು ಡೈರೆಕ್ಟ್ ಮಾಡಿ, ಗೀತಾ ಶಿವರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ವೇದ ಅನ್ನೋ ಸಿನಿಮಾ ರಿಲೀಸ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಕಾರಣ, ಡಾಕ್ಟರ್ ಶಿವರಾಜ್ಕುಮಾರ್ ಅವರ 125ನೇ ಸಿನಿಮಾ ಬಜರಂಗಿ, ವಜ್ರಕಾಯ, ಬಜರಂಗಿ 2 ನಂತರ ಶಿವಣ್ಣ ಮತ್ತು ಹರ್ಷ ಅವರ ಕಾಂಬಿನೇಷನ್ ಬರ್ತಾ ಇರೋ 4ನೇ ಸಿನಿಮಾ. ಶಿವಣ್ಣ ಅವರ 125ನೇ ಸಿನಿಮಾ ಅನ್ನುವಾಗ ಆ ಸಿನಿಮಾ ಯಾವ ತರ ಇರಬಹುದು, ಶಿವಣ್ಣ ಅವ್ರ ಪಾತ್ರ ಹೆಂಗಿರುತ್ತೆ, ಇದಕ್ ಮುಂಚೆ ಇವರು ಕಾಂಬಿನೇಷನ್ ಬಂದಿರೋ ಸಿನಿಮಾಗೂ ವೇದ ಸಿನಿಮಾಗೂ ಡಿಫರೆನ್ಸ್ ಏನು, ಯಾವ ತರ ಸಕ್ಸಸ್ ಮಾಡುತ್ತೆ ಅಂತ ಸುಮಾರು ಚರ್ಚೆಗಳಿಗೆ ಒಳಗಾದ ಸಿನಿಮಾನೇ ವೇದ ಅನ್ನೋ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಐಪ್ ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಇತ್ತೀಚೆಗೆ ಅಂದ್ರೆ ಒಂದು 3-4 ತಿಂಗಳಿಂದ ಸ್ಟಾರ್ ಕ್ಯಾಸ್ಟ್ ಇಲ್ದೆ ಲೋ ಬಜೆಟ್ ಅಲ್ಲಿ ಮಾಡಿರೋ ಕನ್ನಡ ಸಿನಿಮಾನ ಎಲ್ಲಾ ಭಾಷೆಗಳಲ್ಲೂ ಕೊಂಡಾಡಿರುವಂತಹ ಸಿನಿಮಾ ಅಂದ್ರೆ ಅದು ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಕಾಂತಾರ ಅನ್ನೋ ಸಿನಿಮಾ. ಕಾಂತಾರ ಥಿಯೇಟರ್ ಗಳಲ್ಲಿ ಹೌಸ್ಫುಲ್ಲಾಗಿ ನಡೀತಾ ಇರುವಾಗ November 11, 2022 ನಲ್ಲಿ ಶಿವಣ್ಣ ಆಕ್ಟ್ ಮಾಡಿರೋ 125ನೇ ಸಿನಿಮಾದ ವೇದ ಸಿನಿಮಾದ ಟೀಸರ್ ರಿಲೀಸ್ ಆಗುತ್ತೆ. ಆ ಟೀಸರ್ ನೋಡಿರೋ ಸುಮಾರು ಜನ ಈ ಸಿನಿಮಾ ಖಂಡಿತ ಇನ್ನೊಂದು ಕಾಂತಾರ ಆಗುತ್ತೆ ಅಂತಾನೆ ಮಾತಾಡಿದ್ರು. ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ತಮಿಳು, ತೆಲುಗು, ಹಿಂದಿ ಆಡಿಯನ್ಸ್ ಕೂಡ ಈ ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟಿರ್ತಾರ. ಸಿನಿಮಾ ರಿಲೀಸ್ ಆದ್ಮೇಲೆ ಆ ನಿರೀಕ್ಷೆನ ಫುಲ್ಫಿಲ್ ಮಾಡ್ತಾ ವೇದ ಸಿನಿಮಾದ ಕಲೆಕ್ಷನ್ ಏನು, ಥಿಯೇಟರ್ ಗಳಲ್ಲಿ ಯಾವ ತರ ನಡೀತಾ ಇದೆ, ಶಿವಣ್ಣ ಅವರ ಕೆರಿಯರ್ ಅಲ್ಲಿ ವೇದ ಸಕ್ಸಸ್ಫುಲ್ ಸಿನಿಮಾ ಆಗಿದೆಯಾ, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. 23rd December 2022 ನಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಆಕ್ಟ್ ಮಾಡಿ, ಹರ್ಷ ಅವರು ಡೈರೆಕ್ಟ್ ಮಾಡಿ, ಗೀತಾ ಶಿವರಾಜ್ಕುಮಾರ್ ಅವರು ಮತ್ತು ಜೀ ಸ್ಟುಡಿಯೋ ಅವರು ಪ್ರೊಡ್ಯೂಸ್ ಮಾಡಿರೋ ವೇದ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತಾ. ಕರ್ನಾಟಕದಲ್ಲಿ 400ಕ್ಕೂ ಹೆಚ್ಚು ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾರ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಆಡಿಯನ್ಸ್ ಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಆ ಸಿನಿಮಾದ ಕತೆ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಕ್ಯಾಮರಾ ವರ್ಕ್, ರೀ ರೆಕಾರ್ಡಿಂಗ್ ಇದೆಲ್ಲಾನು ತುಂಬಾ ಅದ್ಭುತವಾಗಿ ಮೂಡ್ ಬಂದಿರುತ್ತೆ. ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್, ಟಾಕಿಂಗ್ ಸ್ಟೈಲ್, ಫೈರಿಂಗ್ ಲುಕ್ ಇದೆಲ್ಲಾನು ತುಂಬಾ ಡಿಫರೆಂಟ್ ಆಗಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಾರ ಮಾಡಿರ್ತಾರೆ. ಅದರಲ್ಲೂ ಡೈಲಾಗ್ಸ್ ಇಲ್ದೆ ಎಕ್ಸ್ಪ್ರೆಷನ್ಸ್ ಮೂಲಕ ಆ ಸನ್ನಿವೇಶನ ಕನೆಕ್ಟ್ ಮಾಡೋ ವಿಧ ಏನಿದೆಯೋ ಅದನ್ನ ತುಂಬಾ ಅದ್ಭುತವಾಗಿ ಮಾಡಿರ್ತಾರೆ. ನಾರ್ಮಲ್ ಆಗಿ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಕತೆ ಹೇಳುವಂತ ಒಂದು ಪ್ಯಾಟರ್ನ್ ಇರುತ್ತೆ. ಅದರಲ್ಲೂ ಕಮರ್ಷಿಯಲ್ ಸಿನಿಮಾ ಅಂತ ತಗೊಳ್ಳುವಾಗ 5 ಹಾಡುಗಳು, 3 ಫೈಟ್ಸ್, ಕಾಮಿಡಿ ಟ್ರ್ಯಾಕ್, ಡಬಲ್ ಬಿಲ್ಲಿಂಗ್ ಡೈಲಾಗ್ಸ್ ಅಂತ ಜಾಲಿಯಾಗಿ ಎಂಟರ್ಟೈನ್ ಮಾಡಿ ಲೈಟರ್ ವೇನಲ್ಲಿ ಕತೆ ಹೇಳಿದ್ರೆ ಸಾಕು ಅಂತ ಇತ್ತು. KGF ಸೀರೀಸ್ ಆಗಲಿ, RRR ಆಗಲಿ, ವಿಕ್ರಮ್ ಆಗಲಿ, ವಿಕ್ರಾಂತ್ ರೋಣ ಆಗಲಿ, ಪೊನ್ನಿಯನ್ ಸೆಲ್ವನ್ ಆಗಲಿ, ಈ ತರ ಬಿಗ್ ಬಜೆಟ್ ಸಿನಿಮಾ, ಮಲ್ಟಿ ಸ್ಟಾರ್ ಸಿನಿಮಾ, ಫ್ಯಾಂಟಸಿ ಸಿನಿಮಾಗಳನ್ನ ಸೈಡ್ಗಿಟ್ಟು ಒಂದು ರಾ ಸಬ್ಜೆಕ್ಟ್ ನ ತಗೊಂಡು ಅದನ್ನು ಜನಗಳಿಗೆ ಎಂಟರ್ಟೈನಿಂಗ್ ಆಗಿ ತೋರಿಸಿ ಕಮರ್ಷಿಯಲಿ ಸಕ್ಸಸ್ ಮಾಡಿಸಬಹುದು ಅಂತ ತೋರಿಸ್ಕೊಟ್ಟಿರುವಂತ ಸಿನಿಮಾ ಅಸುರನ್, ಕರ್ಣನ್, ಕಾಂತಾರ, ವೇದ ಅನ್ನೋ ಸಿನಿಮಾಗಳು. ಅದರಲ್ಲೂ ವೇದ ಸಿನಿಮಾದ ಕ್ಯಾರೆಕ್ಟರೈಸೇಷನ್ ಏನಿದೆಯೋ ಅಂದ್ರೆ ಸಿನಿಮಾದ ನಾಯಕನೇ ಹೀರೋಯಿಸಂ ಮಾಡಬೇಕು ಅನ್ನೋದು ಬಿಟ್ಟು ಅದರಲ್ಲಿ ಬರೋ ಫಿಮೇಲ್ ಪಾತ್ರಗಳಿಗೆ ಅಂದ್ರೆ ವೇದ ಅವ್ರ ಮಗಳಾದ ಕನಕ ಪಾತ್ರ ಆಗಲಿ, ಅವ್ರ ಹೆಂಡತಿ ಪುಷ್ಪ ಪಾತ್ರ ಆಗಲಿ, ವೇದ ಫ್ರೆಂಡ್ ಆದ ಶಕ್ತಿ ಅಂದ್ರೆ ಉಮಾಶ್ರೀ ಅವ್ರ ಪಾತ್ರ ಆಗಲಿ, ಸೆಕ್ಸ್ ವರ್ಕರ್ ಆದ ಪಾರಿ ಅಂದ್ರೆ ಶ್ವೇತಾ ಚಂದಪ್ಪ ಅವ್ರ ಪಾತ್ರ ಆಗಲಿ, ಈ ಎಲ್ಲಾ ಪಾತ್ರಗಳು ವೇದಾಗ ಯೂಕಲ್ ಆಗಿ ಡಿಸೈನ್ ಮಾಡಿರೋದೇ ಈ ಸಿನಿಮಾದ ಸ್ಪೆಷಾಲಿಟಿ ಆಗಿರುತ್ತೆ. ಅದರಲ್ಲೂ ಈ ಸಿನಿಮಾದ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಿರುತ್ತೋ ಆಡಿಯನ್ಸ್ ಗೆ ತುಂಬಾ ಸರ್ಪ್ರೈಸ್ ಆಗಿರುತ್ತೆ. ಅದು ಮಾತ್ರ ಅಲ್ಲ, ಇತ್ತೀಚಿನ ಸಿನಿಮಾಗಳಲ್ಲಿ ಅಂದ್ರೆ ಒಂದು 10 ವರ್ಷದ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಎಕ್ಸ್ಟ್ರಾರ್ಡಿನರಿ ಇಂಟರ್ವಲ್ ಬ್ಲಾಕ್ ಅಂದ್ರೆ ಅದು ವೇದ ಸಿನಿಮಾದ ಇಂಟರ್ವಲ್ ಬ್ಲಾಕ್ ಆಗಿರುತ್ತೆ. ಅದರಲ್ಲೂ ಕನ್ನಡ ಸಿನಿಮಾಗಳನ್ನ ತಗೊಂಡ್ರೆ ಆಡಿಯನ್ಸ್ ಮೈನ್ ನಡೆಸುವಂತ ಒಂದು ಇಂಟರ್ವಲ್ ಬ್ಲಾಕ್ ವೇದ ಸಿನಿಮಾದ ಇಂಟರ್ವಲ್ ಬ್ಲಾಕ್ ಆಗಿರುತ್ತೆ. ಕರ್ನಾಟಕದಲ್ಲಿ 400ಕ್ಕೂ ಹೆಚ್ಚು ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡಿದ್ರೆ ತಮಿಳುನಾಡಲ್ಲಿ 75ಕ್ಕೂ ಹೆಚ್ಚು ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡಿದ್ದಾರೆ. ಎಲ್ಲಾ ಕಡೆನೂ ಒಳ್ಳೆ ಓಪನಿಂಗ್ ತಗೊಂತು. ಕರ್ನಾಟಕ ಪ್ರೇಕ್ಷಕರಿಗೆ ಆ ಸಿನಿಮಾ ಯಾವ ತರ ಇಷ್ಟ ಆಯ್ತು ಅದೇ ತರ ತಮಿಳುನಾಡು ಪ್ರೇಕ್ಷಕರಿಗೂ ಆ ಸಿನಿಮಾ ತುಂಬಾ ಇಷ್ಟ ಆಗಿದೆ. ಕರ್ನಾಟಕನಲ್ಲಿ ಸಿನಿಮಾ ರಿಲೀಸ್ ಆಗಿ 2ನೇ ವಾರ ಸಕ್ಸಸ್ಫುಲ್ ನಡೀತಾ ಇದೆ. ಈ ಸಿನಿಮಾ ಇಷ್ಟು ಸಕ್ಸಸ್ಫುಲ್ ನಡೀತಾ ಇರೋ ಕಾರಣ ಶಿವರಾಜ್ಕುಮಾರ್ ಅವರು ಮಾಡ್ತಾ ಇರೋ ಪ್ರಮೋಷನ್. ಸಿನಿಮಾ ರಿಲೀಸ್ ಆಯ್ತು, ಪಾಸಿಟಿವ್ ರಿವ್ಯೂ ಬಂದಿದೆ, ಇನ್ನು ಮುಂದೆ ಆ ಸಿನಿಮಾನ ಪ್ರೇಕ್ಷಕರು ನೋಡ್ಕೊಂತಾರೆ ಅನ್ನೋದನ್ನ ಬಿಟ್ಟು ಎಲ್ಲಾ ಊರುಗಳಿಗೂ ವಿಸಿಟ್ ಮಾಡಿ ಆ ಸಿನಿಮಾ ಮೇಲೆ ಇನ್ನೊಂದಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಆಡಿಯನ್ಸ್ ನ ಥಿಯೇಟರ್ ಕರೆಸ್ತಾ ಇರೋದು ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಪ್ರಮೋಷನ್ ಅಂದ್ರೆ ಅದು ತಪ್ಪಾಗಲ್ಲ. ಈ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ 2,75,00,000, ಸೆಕೆಂಡ್ ಡೇ 1,75,00,000, ಮೂರನೇ ದಿನ 2,25,00,000, ರಿಲೀಸ್ ಆಗಿ 11 ದಿನದ ಕಲೆಕ್ಷನ್ 16,50,00,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾದ ಹಿಂದಿ ಡಬ್ಬಿಂಗ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಡಿಜಿಟಲ್ ರೈಟ್ಸ್,
ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಈ ಸಿನಿಮಾ 35-40 ಕೋಟಿ ರೂಪಾಯಿಯಷ್ಟು ಬಿಸ್ನೆಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. 8-9 ಕೋಟಿ ರೂಪಾಯಿಯಲ್ಲಿ ನಿರ್ಮಿಸಿರುವಂತಹ ಸಿನಿಮಾ 35-40 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಅದು ಸಾಧಾರಣವಾದ ವಿಷಯವಲ್ಲ. ರಿಲೀಸ್ ಆಗಿ 11 ದಿನ ಥಿಯೇಟರಿಕಲ್ ಕಲೆಕ್ಷನ್ 16 ಕೋಟಿ 50 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವ ತರ ಕಲೆಕ್ಟ್ ಮಾಡುತ್ತೆ ಅಂತ ಕಾದು ನೋಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರೋ ವಿಷಯ ನಡೆದಿರೋ ವಿಷಯ ತಿಳ್ಕೋಬೇಕಾದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.